ಹಾಯ್, ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಗೋಪಾಲ್ ಸೇಜು ಸಿಟಿ ಚಾನೆಲ್. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು KRTET ಅಥವಾ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ ಅದಕ್ಕೆ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದೆ, ಇಂಪಾರ್ಟೆಂಟ್ ಡೇಟ್ಸ್ ಏನು, ಎಲಿಜಿಬಿಲಿಟಿ ಏನು, ಫೀ ಸ್ಟ್ರಕ್ಚರ್ ಏನು, ಮತ್ತು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಪ್ರೊಸೀಜರ್ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವಿನ್ನೂ ನಮ್ಮ ಗೋಪಾಲ್ ಸೇಜು ಸಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಅನ್ನು ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ ಅನ್ನು ಚೂಸ್ ಮಾಡಿ. ಸೊ ದಟ್ ನಾನು ಇನ್ ಫ್ಯೂಚರ್ ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಈಸಿಯಾಗಿ ರೀಚ್ ಆಗುತ್ತೆ. ಗೋಪಾಲ್ಸ್ ಎಜುಸಿಟಿ. ಕರ್ನಾಟಕ ಗವರ್ನಮೆಂಟ್ 2020 ಇಯರ್ಗೆ KRTET ಎಕ್ಸಾಮ್ಸ್ ಅನ್ನು ಕಂಡಕ್ಟ್ ಮಾಡಲಿಕ್ಕೆ ಅಫಿಷಿಯಲ್ ನೋಟಿಫಿಕೇಶನ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ನೀವು ಆ ಎಲ್ಲ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ಬೇಕು ಮತ್ತು KRTET ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನಾನು ಈ ವೆಬ್ಸೈಟ್ ಅಡ್ರೆಸ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನ ಡೈರೆಕ್ಟ್ ಆಗಿ ಬಳಸ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂತ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿ ಇದೆ. ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಎಲಿಜಿಬಿಲಿಟಿ ಡೇಟ್ಸ್ ಅಂಡ್ ಅದರ್ ಡೀಟೇಲ್ಸ್ ಅಂತ ಇದೆ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ 2020 ಅಪ್ಲಿಕೇಶನ್ಸ್ ಅನ್ನು ಇನ್ವೈಟ್ ಮಾಡಿದ್ದಾರೆ. ಕರ್ನಾಟಕ ಗವರ್ನಮೆಂಟ್ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನು ಇನ್ವೈಟ್ ಮಾಡಿದ್ದಾರೆ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು 25/1/2020. ಅದೇ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದರೆ 25/2/2020 ಆಗಿರುತ್ತೆ. ನೀವು ಫೀಸ್ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಕೂಡ 25/2/2020. ನಿಮಗೆ ಅಡ್ಮಿಷನ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು 7/3/2020 ಆದಮೇಲೆ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಈ KRTET ಎಕ್ಸಾಮು 15/3/2020 ಸಂಡೇ ನಡೆಯುತ್ತೆ. 15/3/2020 ಎಕ್ಸಾಮನ್ನು ನಡೆಸ್ತಾರೆ. ಇನ್ನು ಫೀಸ್ ಡೀಟೇಲ್ಸ್ಗೆ ಬಂದಾಗ ಕ್ಯಾಟಗರಿ 2A, 2B, 3A, 3B ಅಥವಾ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆದರೆ ಪೇಪರ್ 1 ಮಾತ್ರ ಅಪ್ಲೈ ಮಾಡ್ತೀರಿ ಅಥವಾ ಪೇಪರ್ 2 ಮಾತ್ರ ಅಪ್ಲೈ ಮಾಡ್ತೀರಿ ಅಂದರೆ ₹700 ಆಗುತ್ತೆ. ನೀವು ಪೇಪರ್ 1 ಅಂಡ್ 2 ಬೋತ್ ಮಾಡ್ತೀರಿ ಅಂದರೆ ₹1000 ಆಗುತ್ತೆ. ಅದೇ SC/ST ಅಥವಾ ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಆದರೆ ಪೇಪರ್ 1 ಅಥವಾ ಪೇಪರ್ 2 ಮಾತ್ರ ಅಪ್ಲೈ ಮಾಡ್ತೀರಾ ಅಂದರೆ ₹350, ಅಥವಾ ನೀವು ಎರಡೂ ಪೇಪರ್ಗೆ ಅಪ್ಲೈ ಮಾಡ್ತೀರಾ ಅಂದರೆ ₹700 ಆಗುತ್ತೆ. ಅದೇ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಥವಾ ಡಿಫ್ರೆಂಟ್ಲಿ ಏಬಲ್ಡ್ ಕ್ಯಾಂಡಿಡೇಟ್ಸ್ ಆದರೆ ಯಾವುದೇ ಫೀಸ್ ಇರೋದಿಲ್ಲ. ಇನ್ನು ಅಕ್ಸೆಪ್ಟೆಡ್ ಮೋಡ್ಸ್ ಆಫ್ ಫೀಸ್ ಪೇಮೆಂಟ್ ಅಂದರೆ ನೀವು ಫೀಸ್ ಪೇಮೆಂಟನ್ನು ಯಾವ್ಯಾವ ಮೋಡ್ಸಲ್ಲಿ ಮಾಡ್ಬೋದು ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗಲ್ಲಿ ಮಾಡ್ಬೋದು, ಡೆಬಿಟ್ ಕಾರ್ಡಲ್ಲಿ ಮಾಡ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ ಮೋಡಲ್ಲಿ ನೀವು ಮಾಡ್ಬೋದಾಗುತ್ತೆ. ಇನ್ನು ಎಲಿಜಿಬಿಲಿಟಿ ಫಾರ್ KRTET, ಈ KRTET ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಏನು ಎಲಿಜಿಬಿಲಿಟಿ ಇರುತ್ತೆ ಅನ್ನೋದನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಕೊಳ್ಬೋದಾಗತ್ತೆ. ಇದಾದಮೇಲೆ KRTET ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಹೇಳಿ, ಅಂದರೆ ನೀವು ಈ TET ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಂದರೆ ಎಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಜನರಲ್ ಕ್ಯಾಟಗರಿ 2A, 2B, 3A, 3B ಕ್ಯಾಟಗರಿ ಸ್ಟೂಡೆಂಟ್ಸ್ ಆದರೆ ಅಥವಾ ಕ್ಯಾಂಡಿಡೇಟ್ಸ್ ಆದರೆ 60% ಸ್ಕೋರ್ ಮಾಡಬೇಕು. ಅದೇ SC/ST ಕ್ಯಾಟಗರಿ 1 ಅಥವಾ ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ಸ್ ಆದರೆ 55% ಸ್ಕೋರ್ ಮಾಡಿದ್ರೆ ನಿಮ್ಗೆ ಎಲಿಜಿಬಿಲಿಟಿ ಸಿಗತ್ತೆ. ನೀವು ಈ ಎಕ್ಸಾಮನ್ನು ಪಾಸ್ ಮಾಡಿದ್ರೆ ನಿಮ್ಮ ಸರ್ಟಿಫಿಕೇಟು ಡೇಟ್ ಆಫ್ ಡಿಕ್ಲರೇಷನ್ ಆಫ್ ರಿಸಲ್ಟಿಂದ 7 ಇಯರ್ಸ್ಗೆ ವ್ಯಾಲಿಡಿಟಿ ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ KRTET ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇದ್ದೀರಾ ಅವರು ಹಿಂದೆ ಮರಿದೆ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿ, ಲಾಸ್ಟ್ ಡೇಟ್ ವರೆಗೂ ವೆಯ್ಟ್ ಮಾಡಬೇಡಿ. ಕಾರಣ ಏನಂದ್ರೆ ಲಾಸ್ಟ್ ಡೇಟಲ್ಲಿ ಸರ್ವರ್ಸ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ನೀವು KRTET ಎಕ್ಸಾಮ್ಗೆ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ ಏನು ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ನಾನು ಇಲ್ಲಿ ಡೀಟೈಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ಅದನ್ನು ನೋಡ್ಕೊಳ್ಬೋದಾಗುತ್ತೆ. ನಿಮ್ಗೆ ಅದೆಲ್ಲ ಕ್ಲಾರಿಟಿ ಇದೆ ಅಂತ ಹೇಳಿದ್ರೆ ಕ್ಲಿಕ್ ಇಯರ್ ಟು ಅಪ್ಲೈ ಫಾರ್ KRTET 1920 ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೀವು TET ಎಕ್ಸಾಮ್ಗೆ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬೇಕು ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ 2019 ಅಂತ ಒಂದು ಲಿಂಕ್ ಇದೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ವಿಂಡೋ ಓಪನ್ ಆಗುತ್ತೆ. ನೀವು ಆಲ್ರೆಡಿ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಜಸ್ಟ್ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ ಲಾಗಿನ್ ಆಗ್ಬೋದು. ಇನ್ ಕೇಸ್ ಫಸ್ಟ್ ಟೈಮ್ ರಿಜಿಸ್ಟರ್ ಆಗ್ತಾ ಇದ್ರೆ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಒಂದಷ್ಟು ಡೀಟೇಲ್ಸ್ ಕೇಳುತ್ತೆ, ಡೀಟೇಲ್ಸ್ ಅನ್ನು ಎಂಟರ್ ಮಾಡಬೇಕು. ನೇಮ್ ಕೇಳುತ್ತೆ, ನೇಮ್ ಎಂಟರ್ ಮಾಡಬೇಕು ಆಸ್ ಇನ್ ದಿ SSLC ಮಾರ್ಕ್ಸ್ ಕಾರ್ಡ್. ಸೊ ಅದಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಕರೆಕ್ಟ್ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಬೇಕು.
ನಿಮ್ಮ ಮೇಲ್ ಐಡಿಯನ್ನ ಎಂಟರ್ ಮಾಡಬೇಕು. ಮೇಲ್ ಐಡಿಯನ್ನ ಎಂಟರ್ ಮಾಡಿ ಆದ್ಮೇಲೆ ಯೂಸರ್ ನೇಮ್ ಅನ್ನ ಎಂಟರ್ ಮಾಡಬೇಕು, ಅಂದ್ರೆ ನಿಮ್ಮ ಲಾಗಿನ್ ಐಡಿಯನ್ನ ಎಂಟರ್ ಮಾಡಬೇಕು. ನೀವು ಏನ್ ಬೇಕಾದ್ರೂ ಕೊಟ್ಕೊಳ್ಬಹುದಾಗತ್ತೆ. ಇಲ್ಲಿ ಲಾಗಿನ್ ಐಡಿಯನ್ನ ಎಂಟರ್ ಮಾಡಿದ್ಮೇಲೆ ಲಾಗಿನ್ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಬೇಕು. ಪಾಸ್ವರ್ಡ್ ಲೆಟರ್ಸ್ ಮತ್ತೆ ನ್ಯೂಮರಿಕ್ ಕಾಂಬಿನೇಷನ್ ಇರಲಿ. ಇದಾದ್ಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಬೇಕು. ಮೇಲ್ ಏನ್ ಪಾಸ್ವರ್ಡ್ ಎಂಟರ್ ಮಾಡಿರ್ತೀರಾ ಅದೇ ಪಾಸ್ವರ್ಡ್ ಅನ್ನ ಇಲ್ಲಿ ರೀ ಎಂಟರ್ ಮಾಡಬೇಕು. ಇವಿಷ್ಟೆಲ್ಲ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೇನೆ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ, ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಸೆಂಡ್ ಥ್ರೂ ಯುವರ್ ಎಂಟೈರ್ಡ್ ಮೊಬೈಲ್ ನಂಬರ್ ಅಂತ ಹೇಳುತ್ತೆ. ನೀವು ಏನ್ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ ಆ ಮೊಬೈಲ್ ನಂಬರ್ಗೆ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಅನ್ನು ಕಳಿಸ್ತಾರೆ, ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ. ನೀವು ಓಕೆ ಅಂತ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೀವಿಲ್ಲಿ ಏನು ಯೂಸರ್ ಐ ಡಿ ಎಂಟರ್ ಮಾಡಿರ್ತೀರಾ ಸೇಮ್ ಯೂಸರ್ ಐ ಡಿ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುತ್ತೆ. ನೀವು ಆ ಯೂಸರ್ ಐ ಡಿನ ಎಂಟರ್ ಮಾಡಬೇಕು ಮತ್ತೆ ಅದೇ ಪಾಸ್ವರ್ಡ್ ಅನ್ನು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ನೀವು ಲಾಗಿನ್ ಅಂತ ಕ್ಲಿಕ್ ಮಾಡ್ತಾ ಇದ್ದಾಗೇನೆ ನಿಮ್ಮ ನೇಮ್ ಆಲ್ರೆಡಿ ತಗೊಂಡಿರುತ್ತೆ. ನೀವು ಅದರ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕು. ಇದರಲ್ಲಿ ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಪರ್ಸನಲ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತಕ್ಕಂಥ ಸ್ಟೆಪ್ ಆಗಿರುತ್ತೆ. ನೀವು ನಿಮ್ಮ ಜೆಂಡರ್ ಅನ್ನ ಚೂಸ್ ಮಾಡಬೇಕು. ಅದಾದ್ಮೇಲೆ ಫಾದರ್ ನೇಮ್ ಅನ್ನ ಎಂಟರ್ ಮಾಡಬೇಕು. ನೆಕ್ಸ್ಟ್ ಮದರ್ ನೇಮ್ ಅನ್ನ ಎಂಟರ್ ಮಾಡಬೇಕು. ಇದಾದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಬೇಕು. ಡಿ ಡಿ ಎಂ ಎಂ ವೈ ವೈ ಫಾರ್ಮ್ಯಾಟ್ ಅಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಚೂಸ್ ಮಾಡಿ ಆದ್ಮೇಲೆ ನಿಮ್ಮ ರಿಲಿಜಿಯನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ ರಿಲಿಜಿಯನ್ ಅಲ್ಲಿ ನಿಮ್ಮ ಕ್ಯಾಟಗರಿ ಯಾವುದು ಅನ್ನೋದನ್ನ ಚೂಸ್ ಮಾಡಬೇಕು ಮತ್ತೆ ನಿಮ್ಮ ಕ್ಯಾಸ್ಟ್ ಅನ್ನ ಎಂಟರ್ ಮಾಡಬೇಕು. ಇದಾದ್ಮೇಲೆ ನಿಮ್ಮ ಅಡ್ರೆಸ್ ಅನ್ನ ಎಂಟರ್ ಮಾಡಬೇಕಾಗತ್ತೆ. ಅಡ್ರೆಸ್ ಅನ್ನ ಎಂಟರ್ ಮಾಡಿ ನೆಕ್ಸ್ಟ್ ಸ್ಟೇಟ್ ಅನ್ನ ಚೂಸ್ ಮಾಡಬೇಕು. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಅನ್ನ ಚೂಸ್ ಮಾಡಬೇಕು. ಇದಾದ್ಮೇಲೆ ನಿಮ್ಮ ಪಿನ್ ಕೋಡ್ ಅನ್ನ ಎಂಟರ್ ಮಾಡಬೇಕು. ಪಿನ್ ಕೋಡ್ ಅನ್ನ ಎಂಟರ್ ಮಾಡಿ ಇಫ್ ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಕೇಳುತ್ತೆ. ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಥವಾ ಅಲ್ವಾ ಅಂತ ಹೇಳಿ ಕೇಳುತ್ತೆ. ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆದರೆ ಎಸ್ ಅಂತ, ಅದರ್ವೈಸ್ ನೋ ಅಂತ ಚೂಸ್ ಮಾಡಬೇಕು. ನೀವು ಇಷ್ಟೆಲ್ಲ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಬೇಕು. ಸೇವ್ ಅಂತ ಕ್ಲಿಕ್ ಮಾಡ್ತಾ ಇದ್ದಾಗೆ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಕ್ಲಿಕ್ ಮಾಡಬೇಕು. ಇದಾದ್ಮೇಲೆ ಎಜುಕೇಷನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಎಜುಕೇಷನ್ ಅನ್ನ ನೀವು ಚೂಸ್ ಮಾಡಬೇಕು. ಟೆಂತ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ತೀರಾ, ಯಾವ ವರ್ಷ ಪಾಸ್ ಆಗಿದ್ದು ಅನ್ನೋದನ್ನ ಎಂಟರ್ ಮಾಡಬೇಕು. ನಿಮ್ಮ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ಅದಾದ್ಮೇಲೆ ಎಸ್ ಎಸ್ ಎಲ್ ಸಿ ಬೋರ್ಡ್ ಅನ್ನ ಎಂಟರ್ ಮಾಡಬೇಕು. ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಎಷ್ಟು ಅನ್ನೋದನ್ನ ಎಂಟರ್ ಮಾಡಬೇಕು. ನೆಕ್ಸ್ಟ್ ಪಿ ಯು ಸಿ ಟಿಕ್ ಮಾಡ್ಕೊಳ್ಬೇಕು. ನಿಮ್ಮ ಪಿ ಯು ಸಿ ಪಾಸ್ ಆದ ಇಯರ್ ಅನ್ನ ಎಂಟರ್ ಮಾಡಬೇಕು. ಪಿ ಯು ಸಿ ರಿಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡಬೇಕು ಮತ್ತೆ ಪಿ ಯು ಬೋರ್ಡ್ ಅನ್ನ ಎಂಟರ್ ಮಾಡಬೇಕು ಮತ್ತೆ ಪಿ ಯು ಸಿ ಪರ್ಸೆಂಟೇಜ್ ಅನ್ನ ಎಂಟರ್ ಮಾಡಬೇಕು. ಅದಾದ್ಮೇಲೆ ಇನ್ ಕೇಸ್ ನೀವು ಡಿಗ್ರಿ ಆಗಿದೆ ಅಂತ ಹೇಳಿದ್ರೆ ಪೇಪರ್ ಟೂಗೆ ಅಪ್ಲೈ ಮಾಡಬೇಕು ಅಂದ್ರೆ ನಿಮ್ದು ಡಿಗ್ರಿ ಆಗಿರಬೇಕಾಗುತ್ತೆ. ನೀವು ಪೇಪರ್ ಟೂಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಡಿಗ್ರಿ ಆಗಬೇಕು ಅಂತ ಹೇಳಿದ್ರೆ ನೀವು ಡಿಗ್ರಿಯನ್ನು ಚೂಸ್ ಮಾಡಬೇಕು. ಇಲ್ಲಿ ಪರ್ಸೆಂಟೇಜ್ ರಾಂಗ್ ಎಂಟರ್ ಮಾಡಿದ್ದೆ, ಕರೆಕ್ಟ್ ಆಗಿ ಎಂಟರ್ ಮಾಡ್ತೀನಿ. ಈಗ ಡಿಗ್ರಿಯನ್ನು ಚೂಸ್ ಮಾಡಬೇಕು. ಇಯರ್ ಆಫ್ ಅಡ್ಮಿಷನ್ ಯಾವುದು ಅಂತ ಕೇಳುತ್ತೆ ನೀವು ಡಿಗ್ರಿಗೆ, ಅದನ್ನು ಎಂಟರ್ ಮಾಡಬೇಕಾಗತ್ತೆ. ಮತ್ತೆ ಇಯರ್ ಆಫ್ ಪಾಸ್ ಯಾವುದು ಡಿಗ್ರಿ ಅಂತ ಕೇಳುತ್ತೆ, ನೀವು ಅದನ್ನು ಎಂಟರ್ ಮಾಡಬೇಕು. ಇದಾದ್ಮೇಲೆ ನಿಮ್ಮ ಡಿಗ್ರಿ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕು. ನೆಕ್ಸ್ಟ್ ಯೂನಿವರ್ಸಿಟಿ ಯಾವುದು ಅಂತ ಎಂಟರ್ ಮಾಡಬೇಕು. ಯೂನಿವರ್ಸಿಟಿ ಎಂಟರ್ ಮಾಡಿ ನಿಮ್ಮ ಡಿಗ್ರಿ ಯಾವುದು ಅಂತ ಚೂಸ್ ಮಾಡಬೇಕು. ಇದರೊಳಗಡೆ ನೀವು ಯಾವ ಡಿಗ್ರಿ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ಚೂಸ್ ಮಾಡಬೇಕು. ಪರ್ಸೆಂಟೇಜನ್ನು ಎಂಟರ್ ಮಾಡಬೇಕು. ಪರ್ಸೆಂಟೇಜನ್ನು ಎಂಟರ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಬೇಕು. ಎಜುಕೇಷನ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡಬೇಕು. ಇದಾದ್ಮೇಲೆ ನಿಮಗೆ ಅದರ್ ಕ್ವಾಲಿಫಿಕೇಶನ್ಸು ಬಿ ಎಡು ಡಿ ಎಡು ಆ ರಿಲೇಟೆಡು ಯಾವ ಕೋರ್ಸ್ ಮಾಡ್ಕೊಂಡಿದ್ದೀರಾ ಅಂತ ಕೇಳುತ್ತೆ. ಟಿ ಸಿ ಎಚ್ ಕೋರ್ಸಾ ಯಾವುದು ಅಂತೇಳಿ ನಿಮ್ಮ ಕೋರ್ಸ್ ಯಾವ್ದಿರುತ್ತೆ ಅದನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ನೀವು ಯಾವ ಕೋರ್ಸ್ ಮಾಡಿದ್ದೀರಾ ಅದನ್ನು ಚೂಸ್ ಮಾಡ್ತಾ ಇದ್ದಾಗೇನೆ ನೀವು ಅಪಿಯರಿಂಗ ಪಾಸ್ಟ್ ಅಂತ ಕೇಳುತ್ತೆ. ಈ ಕೋರ್ಸಸ್ಸಲ್ಲಿ ನೀವು ಲಾಸ್ಟ್ ಇಯರ್ ಎಕ್ಸಾಮ್ ಅಪಿಯರ್ ಆಗ್ತಾ ಇದ್ರೂ ಕೂಡ ಎಲಿಜಿಬಲ್ ಇರ್ತೀರಾ. ಅಪಿಯರಿಂಗ ಪಾಸ್ಟ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕು ಕೋರ್ಸ್ದು. ಅದಾದ್ಮೇಲೆ ಸ್ಟೇಟ್ ಯಾವುದು ಅಂತ ಚೂಸ್ ಮಾಡಬೇಕು ಮತ್ತೆ ನಿಮ್ಮ ಸೀಟು ಗೌರ್ಮೆಂಟಾ ಏಡೆಡಾ ಅಥವಾ ಅನ್ಏಡೆಡಾ ಅನ್ನೋದನ್ನ ಚೂಸ್ ಮಾಡಬೇಕು. ಇದಾದ್ಮೇಲೆ ನಿಮ್ಮ ಇನ್ಸ್ಟಿಟ್ಯೂಷನ್ ನೇಮ್ ಅನ್ನ ಎಂಟರ್ ಮಾಡಬೇಕು. ಇಯರ್ ಆಫ್ ಅಡ್ಮಿಷನ್ ಎಂಟರ್ ಮಾಡಬೇಕು, ಯಾವ ವರ್ಷ ಕೋರ್ಸ್ಗೆ ಸೇರ್ಕೊಂಡ್ರಿ ಅನ್ನೋದನ್ನ ಎಂಟರ್ ಮಾಡಬೇಕು.
ಯಾವ ವರ್ಷ ಕೋರ್ಸ್ ಅನ್ನ ಪಾಸ್ ಮಾಡ್ಕೊಂಡ್ರಿ ಅನ್ನೋದನ್ನ ಎಂಟರ್ ಮಾಡ್ಬೇಕು. ಅದಾದ್ಮೇಲೆ ಸೊ ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಎಷ್ಟು ಅನ್ನೋದನ್ನ ಎಂಟರ್ ಮಾಡಬೇಕು. ಇಷ್ಟು ಎಂಟರ್ ಮಾಡಿ ನೀವು ಸೇವ್ ಅಂತ ಕ್ಲಿಕ್ ಮಾಡಬೇಕು. ಈ ಅಡಿಷನಲ್ ಎಜುಕೇಷನ್ ಡೀಟೇಲ್ಸ್ ಕೂಡ ಸೇವ್ ಆಗುತ್ತೆ. ಡೇಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಕ್ಲಿಕ್ ಮಾಡ್ಕೋಬೇಕು. ಓಕೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಥರ್ಡ್ ಟ್ಯಾಬ್ಗೆ ಬರಬೇಕು, ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತ ಹೇಳಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಯಾವ ಕ್ವಾಲಿಫಿಕೇಶನ್ ಕೊಟ್ಟಿರ್ತೀರಾ ಅದ್ರ ಬೇಸ್ ಮೇಲೆ ಆಟೋಮೆಟಿಕ್ ಆಗಿ ನೀವು ಯಾವ ಪೇಪರ್ಗೆ ಎಲಿಜಿಬಲ್ ಅಂತ ತೋರಿಸುತ್ತೆ. ಯಾವುದಾದ್ರೂ ಒಂದು ಪೇಪರ್ಗೆ ಎಲಿಜಿಬಲ್ ಅಥವಾ ಎರಡು ಪೇಪರ್ಗೆ ಎಲಿಜಿಬಲ್ ಅಂತ ತೋರಿಸುತ್ತೆ. ನೀವು ಯಾವ ಸೆಂಟ್ರಲಿ ಎಕ್ಸಾಮ್ ಅನ್ನು ಬರೀತೀರಾ ಅನ್ನೋದನ್ನ ಚೂಸ್ ಮಾಡಬೇಕು, ಅಥವಾ ಯಾವ ಡಿಸ್ಟ್ರಿಕ್ಟ್ ಅನ್ನೋದನ್ನ ಚೂಸ್ ಮಾಡಬೇಕು. ನಿಮ್ಮ ಡಿಸ್ಟ್ರಿಕ್ಟ್ ಅನ್ನು ಚೂಸ್ ಮಾಡಿ ಆದ್ಮೇಲೆ ನಿಮಗೆ ಎಲಿಜಿಬಲ್ ಇರೋ ಪೇಪರ್ಸ್ನ ಇಲ್ಲಿ ತೋರಿಸ್ತಾ ಇರುತ್ತೆ. ನೀವು ಯಾವ ಪೇಪರ್ನ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದನ್ನ ಚೂಸ್ ಮಾಡಬೇಕು. ಸೊ ಆಸ್ ಫಾರ್ ದಿ ನೋಟಿಫಿಕೇಶನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿ ಪೇಪರ್ ಒನ್ ಅಂತ ತೋರಿಸ್ತಾ ಇದೆ. ಅಂದ್ರೆ ನನಗೆ ಟಿ ಸಿ ಎಚ್ ಕೋರ್ಸ್ ಮಾಡದೇ ಇರೋದ್ರಿಂದ ಈ ಪೇಪರ್ ಒನ್ಗೆ ನಾನು ಎಲಿಜಿಬಲ್ ಇಲ್ಲ ಅಂತ ತೋರಿಸ್ತಾ ಇದೆ. ಹಾಗಾಗಿ ಪೇಪರ್ ಟೂ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ ಕೇಸ್ ನೀವು ಪೇಪರ್ ಒನ್ ಅಂಡ್ ಟೂ ಎರಡಕ್ಕೂ ಎಲಿಜಿಬಲ್ ಇದ್ರೆ ನೀವು ಎರಡೂ ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಕಟ್ಟಿ ಎರಡೂ ಎಕ್ಸಾಮ್ ಅನ್ನ ಬರಿಬೋದಾಗುತ್ತೆ. ನೀವು ಇದನ್ನು ಚೂಸ್ ಮಾಡಿ ಆದ್ಮೇಲೆ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಅನ್ನೋದನ್ನ ಚೂಸ್ ಮಾಡಬೇಕು. ಅದಾದ್ಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಅಂತ ಚೂಸ್ ಮಾಡಬೇಕು. ಆಪ್ಷನಲ್ ಸಬ್ಜೆಕ್ಟ್ ಯಾವುದು ಅಂತ ಹೇಳಿ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಇದಾದ್ಮೇಲೆ ಕ್ವಶನ್ ಪೇಪರ್ ಮೀಡಿಯಮು, ನಿಮಗೆ ಕ್ವಶನ್ ಪೇಪರ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕು ಅಂತ ಹೇಳಿ. ಈ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಕ್ವಶನ್ ಪೇಪರ್ ಅವೈಲೇಬಲ್ ಇರುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಅಥವಾ ಮೀಡಿಯಂ ಅಲ್ಲಿ ಕ್ವಶನ್ ಪೇಪರ್ ಬೇಕು ಅದನ್ನ ಚೂಸ್ ಮಾಡ್ಕೊಳ್ಬೇಕು. ಅದನ್ನ ಚೂಸ್ ಮಾಡಿಕೊಂಡು ಸೇವ್ ಅಂತ ಕ್ಲಿಕ್ ಮಾಡಬೇಕು. ಡೇಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಫೋಟೋ ಅಂಡ್ ಸೈನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಫೋಟೋ ಮತ್ತೆ ಸೈನ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ 5 KB ಇಂದ 50 KB ಒಳಗಡೆ ಇರಬೇಕು. ಸಿಗ್ನೇಚರ್ 5 KB ಇಂದ 40 KB ಒಳಗಡೆ ಇರಬೇಕು. ಎರಡು ಕೂಡ JPEG ಫಾರ್ಮ್ಯಾಟ್ ಅಲ್ಲಿ ಇರಬೇಕಾಗುತ್ತೆ. ನಾನು ಫೋಟೋ ಚೂಸ್ ಮಾಡ್ತೀನಿ. ಫೋಟೋನ ಚೂಸ್ ಮಾಡಿ ಓಪನ್ ಅಂತ ಕ್ಲಿಕ್ ಮಾಡ್ತೀನಿ. ಫೋಟೋ ಚೂಸ್ ಮಾಡಿ ಓಪನ್ ಅಂತ ಕ್ಲಿಕ್ ಮಾಡಿ ಆದ್ಮೇಲೆ ಅಪ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಮೇಜ್ ಅಪ್ಲೋಡೆಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು. ನಿಮ್ಮ ಇಮೇಜ್ ಪ್ರಿವ್ಯೂ ಕೂಡ ಇಲ್ಲಿ ಬರ್ತಾ ಇರುತ್ತೆ. ಅದಾದ್ಮೇಲೆ ಚೂಸ್ ಫೈಲ್ ಫಾರ್ ಸಿಗ್ನೇಚರ್, ನೀವು ಸಿಗ್ನೇಚರ್ ಫೈಲ್ ಅನ್ನ ಚೂಸ್ ಮಾಡಬೇಕು. ಸೈನ್ ಅನ್ನ ಚೂಸ್ ಮಾಡಿ ಓಪನ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಅಪ್ಲೋಡ್ ಅಂತ ಕ್ಲಿಕ್ ಮಾಡಬೇಕು. ಸಿಗ್ನೇಚರ್ ಕೂಡ ಅಪ್ಲೋಡ್ ಆಗುತ್ತೆ. ಇಮೇಜ್ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನಿಮ್ಮ ಸಿಗ್ನೇಚರ್ದು ಪ್ರಿವ್ಯೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇದು ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆದ್ಮೇಲೆ ಡಿಕ್ಲರೇಷನ್ ಅನ್ನೋ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಡಿಕ್ಲರೇಷನ್ ಇರುತ್ತೆ, ನೀವು ಕೊಡ್ತಾ ಇರತಕ್ಕಂತ ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಇದೆ ಅಂತೇಳಿ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ನಿಮಗೆ ನೆನಪಿರಲಿ, ನೀವು ಇದುವರೆಗೂ ಏನೆಲ್ಲ ಇನ್ಫಾರ್ಮೇಶನ್ ಅನ್ನ ಎಂಟರ್ ಮಾಡಿದ್ದೀರಿ ಆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಈ ಸ್ಟೇಜ್ ವರೆಗೂ ಎಡಿಟ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ನೀವು ಒಂದ್ಸರ್ತಿ ಇಲ್ಲಿ ಡಿಕ್ಲರೇಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಬಿಟ್ರೆ ನೀವು ಯಾವುದೇ ಇನ್ಫಾರ್ಮೇಶನ್ ಅನ್ನ ಚೇಂಜ್ ಮಾಡಲಿಕ್ಕೆ ಅಥವಾ ಎಡಿಟ್ ಮಾಡಲಿಕ್ಕೆ ಆಪ್ಷನ್ ಇರೋದೇ ಇಲ್ಲ. ಇನ್ ಕೇಸ್ ನೀವೇನಾದರೂ ಯಾವುದಾದ್ರೂ ಮಾಹಿತಿಯನ್ನು ತಪ್ಪಾಗಿ ಎಂಟರ್ ಮಾಡಿದ್ರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಮತ್ತೆ ಸಪ್ರೇಟ್ ಫೀಸ್ ಪೇ ಮಾಡಿ ಮತ್ತೆ ಇನ್ನೊಂದ್ಸರ್ತಿ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಈ ಡಿಕ್ಲರೇಷನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತಿರಲ್ಲ, ಆ ಸಬ್ಮಿಟ್ ಅಂತ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿ ಎಂಟರ್ ಮಾಡಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ಡಿಕ್ಲರೇಷನ್ ಇಸ್ ಸಬ್ಮಿಟೆಡ್, ನೌ ಯು ಕ್ಯಾನ್ ಮೇಕ್ ಪೇಮೆಂಟ್ ಅಂತ ಹೇಳುತ್ತೆ. ಓಕೆ ಅಂತ ಕ್ಲಿಕ್ ಮಾಡಬೇಕು. ಇದಾದ್ಮೇಲೆ ಪೇಮೆಂಟ್ ಅನ್ನೋ ಟ್ಯಾಬ್ಗೆ ಬರಬೇಕು. ಇಲ್ಲಿ ಪೇಮೆಂಟ್ ಅನ್ನೋ ಟ್ಯಾಬ್ಗೆ ಬಂದ್ರೆ ಇಲ್ಲಿ ಪೇ ನೌ ಅಂತ ಇರುತ್ತೆ. ನಾವು ಈ ಪೇ ನೌ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಈ ಪೇ ನೌ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನು ಫೀಸು ಎಲ್ಲ ಡೀಟೇಲ್ಸ್ ಅನ್ನ ಅದೇ ತಗೊಂಡಿರುತ್ತೆ. ಮತ್ತೆ ಇಲ್ಲಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಪೇ ನೌ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಈ ಮೂರು ಆಪ್ಷನ್ಸ್ ಇರುತ್ತೆ. ನೀವು ಡೆಬಿಟ್ ಕಾರ್ಡಲ್ಲಿ ಪೇ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಕಾರ್ಡ್ ನಂಬರ್ನ ಎಂಟರ್ ಮಾಡಿ, ನಿಮ್ಮ ಕಾರ್ಡ್ ವ್ಯಾಲಿಡ್ ಡೇಟನ್ನ ಎಂಟರ್ ಮಾಡಿ, ಅದರ ಇಯರ್ ಅನ್ನ ಎಂಟರ್ ಮಾಡಿ, ಮತ್ತೆ CVV ಅನ್ನ ಎಂಟರ್ ಮಾಡಬೇಕು. ಇದಾದ್ಮೇಲೆ ನೇಮ್ ಆಸ್ ಆನ್ ದಿ ಕಾರ್ಡ್ ಹೋಲ್ಡರ್, ಸೊ ಕಾರ್ಡ್ ಮೇಲೆ ಏನ್ ನೇಮ್ ಇದೆ ಆ ನೇಮ್ ಅನ್ನ ಎಂಟರ್ ಮಾಡಬೇಕು. ಇಷ್ಟೆಲ್ಲ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ ಪೇ ನೌ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಪೇ ನೌ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಅನ್ನ ಎಂಟರ್ ಮಾಡಿ
ಮೇಕ್ ಪೇಮೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ದಟ್ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಇಷ್ಟ ಆದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಷನ್ ಅಲ್ಲಿ ಫೀಸ್ ಪೇಮೆಂಟ್ ಸ್ಟೇಜು ಮುಗಿಯುತ್ತೆ. ನೀವು ಸಕ್ಸಸ್ಫುಲ್ ಆಗಿ ಫೀಸ್ ಪೇ ಮಾಡಿದ್ಮೇಲೆ ನೀವು ಫೀಸ್ ಪೇ ಮಾಡಿದ ಡೀಟೇಲ್ಸ್ ಇಲ್ಲಿ ಕನ್ಫರ್ಮ್ ಆಗುತ್ತೆ. ಎಲ್ಲಾ ಡೀಟೇಲ್ಸ್ ಫೀಸ್ ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಆಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಆದ್ಮೇಲೆ ನೀವೇನ್ ಮಾಡ್ಬೋದಾಗುತ್ತೆ, ಈ ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಫೀಸ್ ಪೇಮೆಂಟ್ ಫೈನಲೈಸ್ ಆಗಿದ್ರೆ ನಿಮ್ಮ ಅಪ್ಲಿಕೇಶನ್ ಫೈನಲ್ ಕಾಪಿ ಬರುತ್ತೆ. ನೀವು ಆ ಕಾಪಿಯನ್ನು ಪ್ರಿಂಟ್ ಔಟ್ ತಗೊಂಡು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಇಟ್ಕೊಳ್ಬಹುದಾಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನೀವು ಈ ಅಪ್ಲಿಕೇಶನ್ ನಂಬರ್ನ ಕೂಡ ನೋಟ್ ಡೌನ್ ಮಾಡಿ ಇಟ್ಕೊಳ್ಬಹುದಾಗುತ್ತೆ. ಇಷ್ಟ ಆದ್ರೆ ನೀವು ಕರ್ನಾಟಕ TET 2020 ಎಕ್ಸಾಮ್ಗೆ ಸಕ್ಸಸ್ಫುಲ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗುತ್ತೆ. ನೀವು ಇಷ್ಟೆಲ್ಲಾ ಪ್ರೋಸೆಸ್ ಮುಗಿದ್ಮೇಲೆ ನಿಮ್ಮ ಅಕೌಂಟ್ ಇಂದ ಲಾಗ್ಔಟ್ ಆಗಬಹುದಾಗುತ್ತೆ. ಸೊ ಇದು ಕರ್ನಾಟಕ TET ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಕ್ಕಂಥ ಪ್ರೋಸೆಸ್ ಅನ್ನ ಲೈವ್ ಆಗಿ ತೋರಿಸುವಂತ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೇನೆ. ನಿಮ್ಗೆ ಯೂಸ್ಫುಲ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯೂಸ್ಫುಲ್ ಆಗ್ಬೋದು. ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಮತ್ತೆ TET ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇನ್ಫಾರ್ಮ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ TET ಎಕ್ಸಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ಗೋಪಾಲ್ಸ್ ಎಜುಸಿಟಿ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದಿ ಬೆಲ್ ಐಕಾನ್. ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಪಾಲ್ಸ್ ಎಜುಸಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮೀಟ್ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.